ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಕೇವಲ 2 ನಿಮಿಷದಲ್ಲಿ ರೆಡಿಯಾಗುವ ಕಾಯಿ ಅವಲಕ್ಕಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಗ್ಯಾಸ್ ಸ್ಟೌವ್ ಏನೂ ಬೇಡ. ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಮಾಡ್ಕೊಂಡ್ಬಿಡ್ಬೋದು. ಬೆಳಗಿನ ನಾಷ್ಟಕ್ಕೆ, ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಏಕಾದಶಿ ಒಪ್ಪತ್ತು ಮಾಡುವವರಿಗಂತೂ ಸೂಪರಾಗಿರುತ್ತೆ. ಹಾಗಾದರೆ ಬನ್ನಿ, ಏನೇನು ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಜಾರಿಗೆ ಅರ್ಧ ಓಳಷ್ಟು ತಾಜಾ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ಮೇಲೆ ಒಂದು 2 ಡ್ರಾಪಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ. ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಷ್ಟನ್ನು ಈಗ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ. ಇದಕ್ಕೆ ನೀರು ಎಣ್ಣೆಗೆ ಏನೂ ಹಾಕಂಗಿಲ್ಲ, ಇಷ್ಟೇ ಸಾಕು. ನೋಡಿದ್ರಲ್ವಾ, ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಬೌಲಿಗೆ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 100 ಗ್ರಾಮಷ್ಟು ಡಿಲೆಕ್ಸ್ ಅವಲಕ್ಕಿ ತೊಗೊಂಡಿದ್ದೀನಿ. ನೋಡಿ ಹಗೂರಕ್ಕೆ ಅಗ್ಲಗ್ಲ ಇರುತ್ತೆ, ದಪ್ಪ ಇರಬಾರ್ದು. ಗಟ್ಟಿ ಅವಲಕ್ಕಿ ಅಲ್ಲ, ಡಿಲೆಕ್ಸ್ ಅವಲಕ್ಕಿ. ತೆಳ್ಳಗಿರುತ್ತೆ ನೋಡಿ, ಅದು ತುಂಬ ತೆಳ್ಳಗಿರೋ ತಗೊಳಕ್ ಹೋಗ್ಬೇಡ್ರಿ. ನೈಲಾನ್ ಅವಲಕ್ಕಿ ಅಂತ ಸಿಗುತ್ತೆ, ಅದನ್ನ ತಗೋಬಾರ್ದು. ಇದನ್ನೇ ತಗೋಬೇಕು, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಆ ಅವಲಕ್ಕಿಗೆ ನಾವು ಮಿಕ್ಸಿಗೆ ಹಾಕಿ ಇಟ್ಟಿರೋದು ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಕಾಯಿ ಜೊತೆಗೆ ಹಾಕ್ಕೋಬೋದು. ನೋಡಿ ಕೈಯಲ್ಲಿ ತೆಂಗಿನಕಾಯಿ ಎಣ್ಣೆ ಹೆಂಗಿದೆ ಅಂತ. ಹೌದಾ, ಅದನ್ನು ಚೆನ್ನಾಗೀಗ ಕೈಯಲ್ಲೇ ನೀವು ಕಲಸ್ಕೋಬೇಕು. ಸೌಟಲ್ಲೆಲ್ಲ ಕಲಸ್ಕೊಂಡ್ರೆ ಆಗಲ್ಲ ಇದು, ಯಾಕೆಂದರೆ ತೆಂಗಿನಕಾಯಿದು ಎಣ್ಣೆ ಬಿಟ್ಕೋಬೇಕು. ಆ ಮೆಣಸಿನ್ಕಾಯಿ ಖಾರ ಎಣ್ಣೆ ಎಲ್ಲ ಬಿಟ್ಕೊಂಡು ನೋಡಿ ಈ ಕಲರ್ ಬರುತ್ತೆ. ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಕ್ಕೆ ಇಷ್ಟೊಂದು ಅನಿಸುತ್ತೆ, ಆದರೆ ಹಾಕ್ಕೊಂಡು ಕೂತ್ಕೊಂಡ್ರೆ ಒಬ್ಬರಿಗೆ ಆಗುತ್ತೆ ನೋಡಿ, ಅಷ್ಟು ರುಚಿ ಇರುತ್ತೆ. ನೀವು ಬೆಳಗ್ಗೆ ಹೊತ್ತು, ಸಾಯಂಕಾಲದ ಹೊತ್ತು ಯಾವಾಗಾದ್ರು ಮಾಡ್ಕೋಬೋದು. ಒಪ್ಪೊತ್ತಿಗೆ ಮಾಡ್ಕೋಬೋದು, ಉಪವಾಸ ವ್ರತ ಇದ್ದಾಗ ಅದಕ್ಕೂ ಮಾಡ್ಕೋಬೋದು. ಯಾಕೆಂದರೆ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ ಏನೂ ಹಾಕಿಲ್ಲ. ಇದಕ್ಕೆ ಗ್ಯಾಸ್ ಸ್ಟೌವ್ ಬೇಕು ಅನ್ನೋದಿಲ್ಲ, ಎಲ್ಲಿ ಬೇಕಾದ್ರೂ ಆರಾಮಾಗಿ ಕಲಸ್ಕೊಂಡು ತಿನ್ಬೋದು. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕಾಫಿ ಟೀ ಇದ್ಬಿಟ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಕೇವಲ 4 ಪದಾರ್ಥಗಳಾಕಿ 2 ನಿಮಿಷದಲ್ಲಿ ಮಾಡಿಕೊಳ್ಳಬಹುದಂತ ಒಂದು ಅವಲಕ್ಕಿ ರೆಸಿಪಿ. ಇದಕ್ಕೆ ಎಣ್ಣೆ ಹಾಕಿಲ್ಲ, ಸ್ಟೌವ್ ಅಂತೂ ಬಳಸೋದೇ ಬೇಡ. ನೀವು ಇದನ್ನು ಪ್ರವಾಸಕ್ಕೆ ಅಲ್ಲಿ ಇಲ್ಲಿ ಹೋದಾಗ ಸಪ್ರೇಟಾಗಿ ಇಟ್ಕೊಂಡು ಹೋಗಿ ಅಲ್ಲಿ ಕಲಸ್ಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.